ಧರ್ಮ ಪೂಜೆ ಮಾಡ್ತಾ ಇದ್ದೀವಿ, ಏನು ಮಾಡಂಗಿಲ್ಲ ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಅಲ್ಲಿ ರತ್ನಮ್ಮನ ಮನೆಗೆ ಎಷ್ಟು ಜನ ಕುಟ್ಸ್ಕೊಂಡಿಲ್ಲ ಸ್ವಾಮಿ, ನೀನ್ ತಾಯಿನಾಯ್ತು ಎಂತೆಂತಾರ ಸ್ವಾಮಿ ಸತ್ತೋದ್ರು. ಹಲೋ ರಾಮೆ, ಹೇಳೋ ಕಂದ. ಕಂದ ಇದು ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎಡ್ಡಿತನ ಯಾಕೋ ಜೀವಕ್ಕೆ ಅರಿಸಿಲ್ಲ, ಮನಸ್ಸಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಎಂಟಿತಕ್ಕೆ ಹೋಗೋ ಒಂದ್ ವಾರ. ಹಲೋ ದೊಡ್ಡ ಎಂಟಿತಕ್ಕೆ ಹೋಗೋ, ದೊಡ್ಡ ಎಂಟಿತಕ್ಕೆ. ದೊಡ್ಡಪತ್ರ ದೊಡ್ಡ ಎಂಟಿ ರತ್ನಮ್ಮ ದೊಡ್ಡಪತ್ರೆ ಅಲ್ಲ, ದೊಡ್ಡ ಎಂಟಿ ರತ್ನಮ್ಮ ತಕ್ಕ ಹೋಗೋ. ಇದಕ್ ಮಾಡ್ತೇನೆ ಬಿಡಿ ಸ್ವಾಮಿ, ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮದೇವ್ರಿಗೆ. ಬೇಡ ಬೇಡ, ತಿಪ್ಪೂರ್ ಮೊನ್ನೆ ನೆನ್ನೆ ಹೋಗಿದ್ದಾಗ ತಿಪ್ಪೂರಾಗ ರತ್ನಮ್ಮ ದೊಡ್ಡ ಎಂಟಿ ಅವ್ರ ತಕ್ಕ ಹೋಗೋ, ನಿಮ್ದು ಸಿಗುತ್ತೆ. ಆಯ್ತು, ಪತ್ರೆ ಪತ್ರೆ ಎಲ್ಲ ತಗೊಂಡ್ಬಂದು ಅವರೇ ತೊಡ್ತಾರೇನ ಸ್ವಾಮಿಗಳ. ಇಲ್ಲ ಕೊಡೋದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ ಮಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡು ನೀನ್ ಅಮ್ಮ ನಮ್ಮ ಕಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನೀನ್ ಅಮ್ಮ. ಹೇಳೋ ಕಂದ, ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನಗೂ ಇಲ್ಲ ಕಾಲಾವಕಾಶ, ಮಗಳು ಕೂಡ ಮಾತಾಡ್ಬೇಕಣ. ಅಲ್ಲಿ ಕೊಟ್ಟೆ ಸ್ವಾಮಿ, ಕೊಟ್ಟು ಅಲ್ಲೇ ಸ್ವಾಮಿ. ಈ ಕೊಡೋ ಸುಳ್ಳಾಗ ತಾತೆ ಕಡೆ ಮನೆ ಕಣಕ್ಕೆ ಎರಡು ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರ ಸ್ವಾಮಿ ಮಂತ್ರ, ಇದು ಮಂತ್ರ ಅಮ್ಮಗೆ ಅಂತ ನೋಡಿ. ಒಂದು ಕಾಯಿನ ಹಾಕಿ ಈಗ ತಿಂದು ಕೊಡ್ತಾನೆ, ಅವರೇ ತಂದು ಕೊಡ್ತಾರೆ ಅವರೇ ಕಾಳು ಅವರೇ ಕಾಳು. ತಾಯಿನ ಹಾಕಿ ಆಯ ಕಂದ, ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ, ಕೊಡು ಮಗಳಿಗೆ ಫೋನು. ನಿಮ್ಮ ಆಪ್ ಮಾಡ್ತೀನಿ ಸ್ವಾಮಿ. ಏನಿ ವನವಾಸವೋ ಅಂದ್ರೆ ಇದು ಯಾರು, ಏನಿ ವನವಾಸವೋ ಏನಿ ತೀರ್ಘಾಚಾರವೋ ಏನಿದೆ ಪರಿ ಬಂದಿತು ಅಂತ ಇದು ಹಿಂಗಾಗೋತ್ ನನ್ ಕರಿ ಯಾವ್ದು ಯಾವ್ದು ನಾಟಕದ ಕೇಳಿದೀನಿ ವಾಡು. ಕಟ್ ಮಾಡ್ದೆ, ವ್ಯಾಪ್ತಿ ಪ್ರದೇಶದಿಂದ ದೂರ ದೂರ ಇದಾರೆ ಕಂದ, ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ಏಯ್ ಮುಚ್ಚೋ ಬಾಯಿ ಮಧಾಂತ, ನನ್ನಷ್ಟು ದೂರವಷ್ಟು ನಿನಗೆ ಸೊಕ್ಕೆ. ನಿನಗೆ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ಮುಚ್ಚಲೆ ಬಾಯಿ ಕಂದ. ಕಾಯಿನ ಹಾಕಿ ನಾನೇನು ಬರೋಷ್ಟೊತ್ತಿಗೆ ಮಾಡ್ಕೊಳ್ಳೋಣ ಅಂದ್ರು. ಕಾಯಿನ ಹಾಕಿ ಇದು ಈ ಸಮಯದಲ್ಲಿ ಪ್ರಯತ್ನಿಸಲು ಆಗಲ್ಲ ಕಂದ. ಓ ಅಲ್ಲ, ಈ ಸಮಯದಲ್ಲಿ ಪ್ರಯತ್ನಿಸಲು ಆಗಲ್ಲ ನಲೇ ಕಂದ. ನಾನು ನಿನ್ನಂತ ಭಕ್ತರುಗಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತಾನ ನಾನು. ಏನು ಕೆಲಸ ಇಲ್ಲ ತಾಯಿ, ನನಗೆ ಮಾಡ್ತಾನೆ ಯಾವಾಗಲೂ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ನೀನು ಎಣ್ಣೆ ಕುಡ್ದವನ ತಾಯಿ, ಅದೇನ ದೇಹ ನಿಶೆ ಮಾಡ ಅಂದ್ರೆ ಎತ್ತೋದೆ ಕಂದ. ವ್ಯಾಪ್ತಿ ಪ್ರದೇಶಗಳಲ್ಲಿದ್ದಾರೆ ಕಂದ. ವ್ಯಾಪ್ತಿ ಪ್ರದೇಶಗಳಲ್ಲಿದ್ದಾರೆ ಕಂದ. ಈ ತಲೆಯಟ್ಟೆ ಮಾತು ಮಾತಾಡದೆ ನಿನ್ನ ಮೂರು ನಾಮ ದೇವರದ ಆಣೆಯಾಗು ನಿನ್ನನ್ನು ಸರ್ವನಾಶ ಮಾಡ್ತೀನಿ, ಸರ್ವನಾಶ ಮಾಡ್ತೀನಿ. ನಿಮ್ದೇನು ಮಠ ನಿಮ್ಮ ದೇವಸ್ಥಾನ ಬರ್ಸ್ಕೊಂಡಿದೀವಿ, ಸರ್ವನಾಶ ಮಾಡ್ತೀನಿ. ವ್ಯಾಪ್ತಿ ಪ್ರದೇಶಗಳಿಂದಿದ್ದಾರೆ. ಹಲೋ ಓಂ ಓಂ ನಿನ್ ತಾಯಿನ ಕಿತ್ತಾಳ ಬಿಡು ಬಿಡು ನಿಮ್ಮ ಹುಚ್ಚು ನಿಮ್ಮ ಮಠಕ್ಕೆ ಆನಂದ ಮೂರ್ ಸಲ
ಕೆರೆ ಮಾಡ್ಕೊಂಡು ಹೋಗ್ಬೇಕು ಆ ಉಷ್ಣ ಆಯ್ನ ಕ್ಯಾಯ ನಮ್ಮನ್ ಇಲ್ಲ ನಮ್ ಓದ್ತಾವ್ಲು ಬಾಯ್ ನಮ್ದು ಇದೇ ಆಗಿ ಓದ್ ಕರ್ಮ ಇವ್ ನಾವು ಚೂರ್ಲಿಗ್ ನಾನ್ ಸುಮ್ಮನೆ ಏನಾಯ್ತು ಎಲ್ಲ ಇದು ನಿಮ್ಮೊಬ್ರಿಗೆಲ್ಲ ಸ್ವಾಮಿ ನಮ್ ಕಡೆ ಎಲ್ಲ ಗ್ಯಾಸ್ಟ್ರಿಕ್ ಆಗ್ಯೋ ಬೇಜನ್ ಜನಕ್ಕೆ ನಿನ್ಗೆ ನಮ್ ಹುಡುಗ ಜಾಸ್ತಿ ಬಿಟ್ಟು ಬಿಟ್ಟು ನನಗೂ ಹಂಗೆ ಒಂದು ಸ್ಟಾರ್ಟ್ ಒಂದ್ ನಾಲ್ಕೈದು ಸಲ ಹೌದಾ ಹೌದ್ ಸ್ವಾಮಿ ಮತ್ತೆ ಈಗ ವ್ಯಾಪ್ತಿ ಪ್ರದೇಶದ ದೂರ ಇದ್ದಾರೆ ಅಂತ ಈಗ ಹೆಂಗ ಮಾತಾಡ್ತಿದ್ಯಾಲು ಕಂದ ಓ ಜಾಸ್ತಿ ತಲಾಟೆ ನನ್ನ ಹತ್ರ ಮಾತಾಡಿದ್ರೆ ಮಾತಾಡಕ್ ನಾಲ್ಗೆ ಇರಬಾರ್ದು ಓಡಾಡಕ್ಕೆ ಕಾಲ್ ಇರಬಾರ್ದು ದುಡ್ಡು ಯಾರು ಕೊಡಬಾರ್ದು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬಾರ್ದು ಆ ತರ ಮಾಡ್ತೀನಿ ಏನ್ ಮಾಡಿದ್ವಿ ನಾವು ಮತ್ತೀಗ ನೀನ್ ಏನ್ ವ್ಯಾಪ್ತಿ ಪ್ರದೇಶ ದೂರ ಇದ್ದೀನಿ ಅಂತ ಯಾಕೆ ಸುಳ್ಳು ಹೇಳದೆ ಸುಳ್ಳ ಕೇಳ್ದೆ ಅಯ್ಯೋ 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 ಯಾರು ನರೇಂದ್ರ ಮೋದಿ ಭಾಷಣ ಮಾಡ್ದಾಗ ಮಾತಾಡ್ತಾನಲ್ಲ ನಮ್ದು ಏನ ಕೆಲಸ ಇರ್ತದೆ ಅಂತ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ ಸ್ವಾಮಿದು ಏನ್ ಕೆಲಸ ಆಯ್ತಪ್ಪ ಸ್ವಾಮಿ ಏನ್ ಕೆಲಸ ಐತೆ ಹೇಳು ನಾನ್ ನೆರವೇರಿಸ್ಕೊಡ್ತೀನಿ ನಾನು ಬಂದ್ ಮಾಡ್ಕೊಡ್ತೀನಿ ಹೇಳು ಹಾಗೂ ಸರಿ ಆದ್ಮೇಲೆ ಬಿಟ್ಟಿದ್ ನನ್ ಮಗ ಇವನು ಟ್ರೈನ ಇದು ನಾವೊಂದಿಷ್ಟು ಇದು ಎಡೆಮೆಟ ಸಿಗಾಕ್ಬೇಕು ಸ್ವಾಮಿ ಎಡೆಮೆಟ ಸಿಗಾಕ್ಬೇಕು ಒಂಚೂರು ಮನೆಗೆ ಒಂದಿಷ್ಟು ಇದನ್ನ ಎಂಟೆ ಮಾಡಿಸ್ಬೇಕು ಯಾಕೆ ಮನೆ ಕಟ್ಸಕ್ಕೆ ಮನೆ ಅಣ್ಣ ಸೈನ್ ಹಾಕಿಲ್ವಲ್ಲೋ ಅವ್ರು ತೆಂಗಿಸ್ಕೊಳ್ಳಿ ಬಿಡು ಏನೋ ಒಂಚೂರು ಇದು ಇದು ವ್ಯಾಪ್ತಿಗಳಲ್ಲಿ ಇದ್ದೀವಿ ಅಲ್ಲ ಇದನ್ನ ಕಾರ್ಯದಾಗಿದ್ದೀವಿ ತಡಿ 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 ಮಕ್ಕಳೆಲ್ಲ ಕಾಲೇಜ್ ಹೋಗವನ ಹಲೋ ಒಂದ ವ್ಯಾಪ್ತಿ ಪ್ರದೇಶಗಳಲ್ಲಿ ಇದ್ದೀವಿ ಅಲ್ಲ ನೀನ್ ಮಾಡ್ಬೇಕು ಅಂತ ಏನ್ ಕೂಡ್ಬಿಡಲ್ವಲ್ಲ ಒಂದ್ ಕಾಯಿನ ಏನ ಮಾಡ್ಕೊಳ ನೀನ್ ಏನ್ ಮಾಡಕ್ ಕೆಲ್ಸ ನಾನ್ ಮಾತಾಡ್ತ ಸ್ಥಾನ ಮನೆಗೆ ಏರ್ಬೇಕಿನ್ನ ನೀವು ಒಳ್ಳೆ ಹೆಸರು ಮಾಡ್ಬೇಕು ಈಗ ನೋಡಿ ತಿಪ್ಪೂರ ರತ್ನಮ್ಮನ್ ಮಡಿಕೊಂಡಿದೀರ ಗೊಲ್ರಮ್ಮನ್ ಮಡಿಕೊಂಡಿದೀರ ಕೌರವ ನಾಳೆ ಶುಕ್ರವಾರ ಬೇಡ ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ ಇಲ್ಲ ಸ್ವಾಮಿ ಅಲ್ಲ ನಿಮ್ಗೆ ಯಾವ್ದನ ಈ ನೆಕ್ಸ್ಟ್ ಫಿಲಂ ಬರ್ತಾ ಇದೀವಿ ಫಿಲಂ ಮಾಡ್ತಾ ಇದೀವಿ ನಮಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ ಮೆಜೆಸ್ಟಿಕ್ ಬನ್ರಿ ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ ಕಾರಲ್ಲಿ ಬರೆಯೋರಂತೆ ನೀವು ಇಲ್ಲಿ ನಮ್ಗೆ ಮಾತಾಡ್ರದಕ್ಕೆ ಕೆಟ್ಟ ಮಾತಾಡ ದಿನ ನೂರಾರು ಫೋನ್ ಮಾಡ್ತಾರೆ ಸ್ವಾಮಿ ಇಲ್ಲ ಇಲ್ಲ ನಾನು ಅದೇ ಅಭಿಮಾನಿನೇ ಶ್ರುತಿ ತಾಳ ಏನು ತಪ್ಪಲ್ಲ ಸರ್ ಹಂಗ ಆಡ್ತಾ ಇದಾರೆ ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು ನೋಡಿ ಒಂದ್ ಹಾಡು ಆಡ್ತಾರೆ ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ ಒಂದ್ ಹಾಡು ಆಡಿ ಸರ್ ಒಂಚೂರು ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು ಅದನ್ನ ಹೇಳಿ ಸರ್ ಡುಮ್ ಡುಮ್ ಡಗಾ ಡಗಾ ಸಿಂಪಲ್ ರಗಾ ಡುಮ್ ಡುಮ್ ಡಗಾ ಡಗಾ ಹಾಕುತ್ತೀನಿ ಸಿಂಪಲ್ ರಗಾ ನೀನೇನಾ ನನ್ನವಳು ನನ್ನವಳು ಮುಟ್ಟಿದರೆ ನರಿಗಳು ಮುಟ್ಟದೆಯೇ ಮುದ್ದಾಡದೆ ದೇ ನರಸಿಂಹರಾಜ್ ಅವರೇ ದೇ ಆಡಿ ಸರ್ ದೇವರು ವಸೆದ ಪ್ರೇಮದ ದಾರ ಸಾರ ದಿವಸ ಇವ್ರು ಯಾವ ಊರ ಸ್ವಾಮಿ ಬೆಂಗ್ಳೂರ್ ಬೆಂಗ್ಳೂರ್ ಸರ್ ಗಾಂಧಿನಗರ ಅಣ್ಣ ನಮ್ಗೆ ಯಾವ ಒಂದು ಸೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ ಯಾವ ಒಂದು ಪಿಕ್ಚರ್ ಆಗಿ ಇಲ್ಲ ನಿಮ್ಗೆ ಒಂದು ಪಾತ್ರ ಈಗ ಮಿಸ್ಸೇ ಇಲ್ಲ ಈಗ ಅಬ್ಬಾ ಡೈರೆಕ್ಟರ್ ಅವ್ರೆ ಹೆಂಗೆ ಸರ್ ಹಾಡು ಏ ಬಿಡಿ 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 ಆ ರಾಗ ಏ ಶ್ರುತಿ ಹೆಂಗೆ ಸರ್ ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡಿದ್ರು ಮನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗ್ಬೇಕು ಸರ್ ಆ ಅಜ್ಜಿ ನಾಯಿ ಎಲ್ಲ ಬಿತ್ತಾಕ್ರಿ ಸರ್ ಬಿತ್ತಿ ಕಡವ್ರಿ ಸರ್ ಅವ್ರು ಡೈರೆಕ್ಟರ್ ಒಳ್ಳೆ ಈಗ ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜ್ ಅವ್ರು ಕೇಳಿಸಲ್ಲ ಈಗ ಇನ್ನೊಂದೆರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ ಅವ್ರು ಕೇಳಿಸ್ಕೊಳ್ಳಿ ಸರ್ ಒಂದ್ ಹಾಡು ಹೇಳ್ತಾರೆ ಕೇಳಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಹೇಳ್ತಾರೆ ನರಸಿಂಹರಾಜ್ ಅವ್ರು ಲೈನ್ ಆಗಿದ್ದಾರೆ ಒಳ್ಳೊಳ್ಳೆ ಸರ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಏನು
ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು ನೋಡಿ. ಈಗ ಒಂದ್ ಹಾಡು ಆಡ್ತಾರೆ ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ, ಒಂದ್ ಹಾಡೆ ಆಡಿ ಸರ್ ಒಂಚೂರು ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗಾ ಡಗಾ ಆಕೃತಿ ಸಿಂಪಲ್ ರಾಗ, ಡುಮ್ ಡುಮ್ ಡಗಾ ಡಗಾ ಆಕೃತಿ ಸಿಂಪಲ್ ರಾಗ, ನೀನೇನಾ ನಾನೇನಾ ನಾ ಕೇಶವ ಡೈರೆಕ್ಟರ್ ಅವ್ರೆ ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವ್ ಒಂದ್ ಹಾಡಿ ಸರ್. ನಾ ನನ್ನವಳು ನನ್ನವಳು ಮುಟ್ಟಿದರೆ ನಡಿಗಳು ಮುಟ್ಟದೆಯೇ ಮುದ್ದಾಡದೆ. ನರಸಿಂಹರಾಜ್ ಅವರೇ ದೇ ಆಡಿ ಸರ್. ಅವರೇ ಡೈರೆಕ್ಟರ್. ಇವ್ರು ಯಾವ ಊರ ಸಮಯ? ಬೆಂಗಳೂರು. ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದ್ ಬೈಟ್ ಪಾತ್ರ ಕೊಡಿ ಸ್ವಾಮಿ, ಯಾವ್ದೋ ಒಂದ್ ಪಿಚಾರ. ಇಲ್ಲ ಇಲ್ಲ ಇಲ್ಲ, ನಿಮ್ಗೆ ನಿಮ್ಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಸರ್ ನೀವು ದಾ ಬಗ್ಗೆ ಹಾಡ್ ಹೇಳಿ ಸರ್. ದೇವ್ ಇದು ದಾ ಅದ್ರ ಹಾಡ್ ಹೇಳಿ, ನೆಕ್ಸ್ಟ್ ಹೇಳಿ, ನಿಮ್ಗೆ ಯಾವ್ದು ಬರುತ್ತೋ ಅದನ್ನೇ ಹೇಳಿ ಹೋಗ್ಲಿ. ಯಾವ್ದನ್ನಾಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದಾ ಪ್ರೇಮ ಪ್ರೇಮದ ದಾರ ಸಾರ ದಿವಸ ಏನ್ರಿ 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 ನಾಟಕದ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಹೇಳಿ ಏನ್ರಿ ಅವ್ರಿಗೆ ಯಾರ್ರಿ ಪಕ್ಕದಾಗ ಅಷ್ಟೊಂದ್ ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಯಾರು ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನು ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅವಕ್ಕ ಅವ್ರಿಗೆ ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ನರಸಿಂಹರಾಜ್ ಅವರೇ ಸ್ವಾಮಿ, ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿ ದೀರ್ಗೇನು ಗೊತ್ತಾಗಲ್ಲ. ಆಯ್ತು, ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಿಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಸ್ವಾಮಿ, ಇಲ್ಲ ಇಲ್ಲ, ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ ಅಲ್ಲಿಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ನಿಮ್ ಮಾತಿರ್ವಾದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ನೀವು ತಲೆ ಕೆಡಿಸ್ಕೊಂಡ್ಬಿಡಿ, ನೀವು ಬರ್ಬೇಕು. ನಮ್ ಕಾರ್ಯಕ್ರಮ ಕಟ್ತೀವಿ ಕಾರ್ಯ ಮುಂದೆ ಬರಕ್ ನಿಮ್ಗೆ ಎಲ್ಲವಕ್ಕೂ ಐತೆ. ಯಾಕಿಲ್ಲ ನರಸಿಂಹರಾಜ್ ಅವ್ರೆ, ಅದೆಲ್ಲ ಬಿಟ್ಬಿಡಿ. ಈಗ ಬೇರೆ ಹಾಡು ಹೇಳಿ. ಅವ್ರು ಡೈರೆಕ್ಟರ್ ಒಳ್ಳೆ ಈಗ ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜ್ ಅವ್ರು ಕೇಳಿಸಲ್ಲ. ಈಗ ಇನ್ನೊಂದ್ ಎರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರು ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ ಅವ್ರು ಕೇಳಿಸ್ಕೊಳ್ಳಿ ಸರ್. ಒಂದ್ ಹಾಡು ಹೇಳ್ತಾರೆ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಆಡಿದರೆ ಹರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ ಮುಟ್ಟದೆಯೇ ಮುದ್ದಾಡಲೇ ನನ್ನವಳು ನನ್ನವಳು ಮುಟ್ಟಿದರೆ ಮುಟ್ಟಿದರೆ ಮಲಗುವಳು, ಮುಟ್ಟದೆ ಮುದ್ದಾಡಲೇ. ಅಷ್ಟೇ, ಉಸಿರು ಕಟ್ಟಕಾಲ ಉಸಿರು. ಆಯ್ತು ಡೈರೆಕ್ಟರ್ ಅವರೇ, ಹೆಂಗೆ ಸರ್ ಹಾಡು? ಏ ಬಿಡಿ ಬಿಡಿ ಬಿಡಿ, ಆ ರಾಗ ಏ ಶ್ರುತಿ ಹೆಂಗೆ ಸರ್? ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡಿದ್ವಿ ಸರ್. ಹೇಳಿ ಹೇಳಿ ಹೇಳಿ. ಮತ್ತೆ ಯಾವ್ದಾರ ಒಂದ್ ಬಾ ಒಂದ್ ಸೈಡ್ ಸ್ವಲ್ಪ ಸ್ವಲ್ಪ ಇದ್ಕೊಡಿ. ನಾಯಿ ಸ್ವಾಮಿ, ನಾಯಿ ಸರ್. ನೀವು ಕಲೆಗ್ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಚ್ಚಾಕ್ರಿ ಸರ್, ಬಿತ್ತಿ ಕಡವ್ರಿ ಸರ್. ಜೋಲೆ ಕೈ ಸುತ್ತಿದೆ ಮನ ಲೋಕ ಲೊಬ್ಬನೆ ಉಳಿದಿಗೆ ನಾನು ತೀರಿಸಲನ್ನು ಜಲದೆ ಸಾಲ ನಾನ. ನರಸಿಂಹರಾಜ್ ಅವರೇ ಸೈಡಿ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಭಕ್ತ ಕೊಂಡ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ಮೂರರ ಲೊಬ್ಬನೆ ಉಳಿದಿಗೆ ನೀಗ ತೀರಿಸಲನ್ನು ಜಲ ಸಾಲ ಬೇಗ ಎಮ್ಮರವಾಗಿದೆ ಎನ್ನೆಯ ಸೇಡು 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 ಸ್ಮಶಾನವೆನಿಪದು ಕೌರವ ನಾಡು ದಗ 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 ದಗ. ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರ ಸರ್. ಯಾರು? ವಾ 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 ಸರ್, ಅಬ್ಬಾ ಅಬ್ಬಾ, ಕ್ಲಾಸ್ ತೊಡೀರಿ ಕ್ಲಾಸ್ ತೊಡೀರಿ.
ಸರ್ ನರಸಿಂಹರಾಜ್ ಅವ್ರೆ, ನರಸಿಂಹರಾಜ್ ಅವ್ರೆ, ನೀವು ಯಾವಾಗ ಬರಕಾಗುತ್ತೆ ಬೆಂಗಳೂರಿಗೆ? ನಾಳೆ, ನಾಳೆ ಯಾವಾರ, ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾವ್ದನ ಈ ನೆಕ್ಸ್ಟ್ ಫಿಲಮ್ ಬರ್ತಾ ಇದೀವಿ, ಫಿಲಮ್ ಮಾಡ್ತಾ ಇದೀವಿ, ನಮಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ. ನೀವು ಇಲ್ಲಿ ನಮ್ಗೆ ಮಾತಾಡ್ರೆ ಕೆಟ್ಟ ಮಾತಾಡೋ ದಿನ ನೂರಾರು ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ಇಲ್ಲ, ನಾನು ಅದೇ ಅಭಿಮಾನಿನಿ. ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕದ ಯಾವ್ದೋ ನಮ್ ಸಿನಿಮಾ ಐತಂತಲ್ಲ, ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ ಸಿನಿಮಾ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಯಾಗಿ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಂದ್ವರಿ ಅಲ್ಲ. ಇದೆಲ್ಲ ನೆಕ್ಸ್ಟ್ ಗುರುವಾರ ನಾವು ನಮ್ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ನರಸಿಂಹರಾಜವ್ರೆ, ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ, ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ, ತಿಪ್ಪೂರ ರತ್ನಮೂನ್ ಮಡಿಕೊಂಡಿದ್ದೀರ, ಗೊಲ್ರಮೂನ್ ಮಡಿಕೊಂಡಿದ್ದೀರ. ಗುಡ್ ಮಾರ್ನಿಂಗ್ ಡಿಯರ್. ಗುಡ್ ಮಾರ್ನಿಂಗ್ ಡಿಯರ್. ಇಲ್ಲ, ಇದು ಓಟಿ ಬಿಪಿ ರಾಜ ಅಡಿಗಾಡ್ತಿದ್ದು ಅಷ್ಟೇ, ಬೀರಿಲ್ಲ. ಯಾವ್ದು? ಓಟಿ ಬಿಪಿ ರಾಜ. ಅಷ್ಟೇ, ಬೀರ್ ಸಿಗಲ್ಲ. ಹೌದಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ಯಾರೇ ಹೋಗಿ ಅಪ್ಪ, ನೀವು ಸುಮ್ನೆ ತಮಾಷೆ ಮಾಡ್ತೀರಾ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ಹಲೋ 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 ಚಿನ್ನು, ನಿಮ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಮಮ್ಮತಾ ಇಂಜಿನಿಯರ್, ಅದೇ ನಮ್ಮ ಹಸ್ಬೆಂಡ್. ಇಲ್ಲ ಇಲ್ಲ, ನಮ್ಮ ಹಸ್ಬೆಂಡ್ ಐದು ವರ್ಷದಿಂದ ತೀರೋಗಿದ್ರಲ್ಲ. ಮೊನ್ನಾಕಿ ಯಾರನ್ನ ಒಬ್ಬರನ್ನ ಗಂಟಿರೋದು ಮಾಡಲ್ವಲ್ಲ, ಸಾಯಿನಾಕಿ ಹೋಗತ್ತ ನೀನು ಮಾತ್ರೆ ಬೇರೆ ಮುಗ್ದೋದು. ಅಕ್ಕ ನಮ್ದು ಮದ್ವೆ ಇದು ಗಂಡ ಐತೆ ನಮ್ಗೆ, ನಮ್ಮ ಗಂಡ ಇದೆ. ನಿಮಗೆ ಗಂಡ ಇದೆಯಾ? ಐದು ಐದವ. ನಮಗೆ ಗಂಡ ಇಲ್ಲ. ಓ ಆಯ್ತು ಬಿಡ್ರಿ, ಹೆಂಗ ಮಾಡ್ಕೊಳ್ರಿ ನನ್ಗೆ, ನಮ್ಗೇನಕ್ಕೆ ಫೋನ್ ಮಾಡ್ತೀರಾ? ಅಲ್ಲ ನೀವು ಅಕ್ಕವ್ರೆ ಅನ್ಬೇಡಿ, ನಮಗ್ ತುಂಬಾ ಮನ್ಸಿಗೆ ನೋವಾಗುತ್ತೆ. ನಾನ್ ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಾವ್ ಒಂದ್ ಕಡೆ ಕೂತ್ಕೊಂಡು ಮಾತಾಡಿ, ಒಂದು ನಾವಿಬ್ರು ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ಒಂದ್ ಅಭಿಪ್ರಾಯ ತಗೊಂಡ್ರೆ, ನಿಮ್ಮ ಅಭಿಪ್ರಾಯ ನನ್ಗೆ, ನನ್ನ ಅಭಿಪ್ರಾಯ ನಿಮ್ ಕೇಳ್ಕೊಂಡ್ರೆ, ಇಬ್ರು ಒಂದ್ ತೀರ್ಮಾನ ಮಾಡ್ಕೊಂಡ್ರೆ. ಭಾಗ ಮಾಡ್ಕೊಳ್ಳೋದು ಜಮೀನು ಅಥವಾ ಮನೆ ಭಾಗ ಮಾಡ್ಕೊಳ್ಳೋದು ಸರ್? ಅಂತ ಅಂದಿರ ನೀವು? ಅಲ್ಲ ಅಂತಂದಿರಲ್ಲ, ಅಲ್ಲ ನಾನ್ ನಾವು ನೀವು ಕೂತ್ಕೊಂಡು ಮಾತಾಡ, ನಮ್ ರಿಲೇಶನ್ ಬಗ್ಗೆ ಮಾತಾಡ್ಬೇಕು ಮುಂದಕ್ಕೆ. ಖಂಡಿತ ಏನು ಬೇಡ, ಏನು ರಿಲೇಶನ್ ಆಗೈತೆ ನನ್ ಬಾಲ ರಿಲೇಶನ್ ಆಗಿ ಎಲ್ಲ ಆಗೋಯ್ತು ನನ್ಗೆ, ನನ್ಗೆ ಇದು ಮಾಡ್ಬೇಡಿ ನನ್ಗೆ. ಸೀಟಿಗಳದು ಕಾಸೋದು ಇಲ್ಲ, ಹಂಗಾಗಿ ಬೇಜಾರು ಮಾಡ್ಬೇಡಿ ನನ್ಗೆ. ಮುಂದಕ್ಕೆ ನಮ್ಮ ಮಕ್ಕಳು ಯಾವ ತರ ಇರ್ಬೇಕು, ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ತರ ಎಜುಕೇಶನ್ ಕೊಡಿಸ್ಬೇಕು, ನಾವು ನೀವು ಯಾವ ತರ ಮದುವೆ ಆಗಿ ಎಂಜಾಯ್ ಮಾಡ್ಬೇಕು, ಹನಿಮೂನ್ ಯಾವ್ದು ಯಾವ ಊರ್ಗೆ ಹೋಗ್ಬೇಕು, ಆ ತರ ನಾವು ಪ್ಲಾನ್ ಹಾಕೋಣ ಕೂತ್ಕೊಂಡು. ಪ್ಲಾನ್ ಹಾಕೊಂಡು ಪ್ಲಾನ್ ಎಲ್ಲ ಬೇರೆ ಕಡೆ ಹಾಕಿ, ಇಲ್ಲಿ ನಮ್ದು ಮಗಳದು ಮದುವೆ, ನಮ್ಮ ಮುಟ್ಟಿದ ಅವ್ರದ್ದು ಊರ್ ಪಗಲ್ ಆಗ್ತಾ ಇದೆ. ಮದುವೆ ಪಡೆಯೋದು ಯಾರು ಇಲ್ಲ ನಮ್ಗೆ, ನಮ್ದು ಊರ್ ಪಗಲ್ ಆಗೈತೆ ಇಲ್ಲಿ. ದುಡ್ಡು ಲಕ್ಷ ಲಕ್ಷ ಹೊಂಟೋದು ಪಗಲ್ ಪಗಲ್ ಆಗ್ತಾ ಇದೆ ಇಲ್ಲಿ. ನೀವೆಲ್ಲ ಬೇರೆ ಕಡೆಗೆ ಫೋನ್ ಮಾಡ್ಕೊಂಡು ಹೆಂಗಾರ ಮಾಡ್ಕೊಂಡ್ರಿ ನೀವು? ಆತರ ಹೇಳ್ಬಾರ್ದು ಚಿನ್ನು, ನೀನು ಯಾಕೆ ಹೇಳಿ? ನಾವು ನಿಮ್ನ ತುಂಬಾ ಇಷ್ಟಪಟ್ಟು ಫೋನ್ ಮಾಡ್ತಾ ಇರೋದು ಗೊತ್ತಾಯ್ತಾ? ನೋಡಿ ಒಂದು ನಿಮಿಷ, ನೀವು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಯಾಕೆ ಗೊತ್ತಾ? ಓ ಎಂತಂದ್ರೆ ಏನು, ನಾಯ ನಾವು ನಾಯ ನಾವು ಟೆಲ್ ಮಿ ಇದು ನಾವು ಒಂದು ನಿಮಿಷ ರೀ ರೇ ನೀವು ರೀ ಒಂದು ನಿಮಿಷ ನೀವು ಕರೆಕ್ಟ್ ಆಗಿ ಮಾತಾಡಿ. ಓಯ್ 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 ಅಂದ್ರೆ ಏನಂತ ಅರ್ಥ? ನಾಯಿ ಅಂತನಾ?
ಹಂಗಾಗಿ ನೀವು ದುಡ್ಡಿಲ್ಲ ಬಿಪಿ ಅಂದ್ರೆ ಏನು? ಇದು ಚೀಟಿ 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 ಚೀಟಿಗೆ ದುಡ್ಡು 15 ತಾರೀಕು ಇವತ್ತು ಚೀಟಿಗೆ ದುಡ್ಡು ಹಂಚ್ಬೇಕು. ಆಮೇಲೆ ಇದು ಅಲ್ಲಿ ಮಾರ್ಕೆಟ್ ಆಗಿದೆ, ಒಂದ್ ಒಟ್ಟು ರೇಟ್ ಹಾಕಿದ್ರೆ 500 ರೂಪಾಯಿ ಫೈನ್ ಹಾಕ್ತಾರೆ. ಹಂಗಾಗಿ ಇಲ್ಲಿ ಸಂಘ ಐತೆ. ಹಂಗಾಗಿ ನೀವು ಮನಸಾರ ಯಾರನ್ನ ನಿಮಿಷ ನೀವು ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಎಷ್ಟ ಅಮೌಂಟ್ ಬೇಕಿತ್ತು? ಹಲೋ, ಈಗ ನಿಮ್ಗೆ ಎಷ್ಟ ಅಮೌಂಟ್ ಬೇಕಿತ್ತು? ನೀವ್ ಸ್ವಲ್ಪ ಕ್ಲೀನ್ ಆಗಿ ಮಾತಾಡ್ತೀರಾ, ನಮ್ಗೆ ಕೇಳಿಸ್ತಾ ಇಲ್ಲ. ಮತ್ತೀಗ ಪ್ರಾಬ್ಲಮ್ ಆಗಿದೆ, ಚೀಟಿ ಕಾಸು ಹಂಚ್ಬೇಕು ಅಂತೀರಾ? ಅಮೌಂಟ್ ಏನೋ ಬೇಕಿತ್ತು? ತುಂಬಾ ಒಡವೆ ಇದೆಯಾ ನಿಮ್ಮ ಹತ್ರ? ಸ್ವಲ್ಪ ನಮ್ ಬೆಳಿಗ್ಗೆ ಅಂದ್ರೆ ನೀರ್ ಕುಡ್ದಿಲ್ಲ. ಅಲ್ಲ, ನಿಮ್ದು ವ್ಯಾಪ್ತಿ ಪ್ರದೇಶದಿಂದ ದೂರ ಇರ್ಲಿ, ನಮ್ಮ ಹಸ್ಬೆಂಡ್ ತೀರೋಗಿದ್ರಲ್ಲ, ಅದಕ್ಕೆ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ, ಕಾಲ ಕಳ್ಕೊಳ್ಳೋಣ. ನೀವು ಕಾಮಿಡಿಯಾಗಿ ಮಾತಾಡ್ತೀರಿ, ನಾವು ಮಾತಾಡ್ತಾ ಇರೋದು ನೀವು ನಮ್ಗೆ ಇಷ್ಟ ಆಗಿರೋದ್ ನೀವು ನಮ್ಗೆ ಇಷ್ಟ ಆಗಿರೋದಕ್ಕೆ ತಾನೇ ನಾವು ನಿಮ್ ಜೊತೆ ಮಾತಾಡ್ತಾ ಇರೋದು. ನಮ್ದು ಡ್ರೈವರ್ ಒಳಗಡೆ ಹರಿದೋಗಿದೆ. ನಮ್ದು ನೀವು ನಿಮ್ ಹತ್ರ ಮಾತಾಡಕ್ ನಮ್ ಹತ್ರ ಇದು ವ್ಯವಸ್ಥೆ ಆದ ಟೈಮ್ಗಳು ಕಮ್ಮಿ ಆಗಿವೆ. ಇಲ್ಲ ರೀ, ನೀವು ಒಂದ್ ಕೆಲಸ ಮಾಡಿ, ನೀವು ಬನ್ನಿ, ತುಂಬ ನಮ್ ಮನೆಗೆ ಬನ್ನಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ತುಂಬ ಏನ್ ಫೋನ್ ಅಲ್ಲಿ ನೀವ್ ಬರ್ತೀರಾ ಇವತ್ತು? ಇಲ್ಲ, ನಾವು ಬರೋದಿಲ್ಲ, ನಮ್ಗೆ ಫೋನ್ ಮಾಡ್ಬೇಡಿ. ಇಲ್ಲ, ಆತರ ಆಗೋದಿಲ್ಲ, ನಾನ್ ಫೋನ್ ಮಾಡ್ಲೇಬೇಕು. ಯಾಕೆ ಗೊತ್ತಾ, ನಾನ್ ನಿಮ್ ನೋಡ್ಲೇಬೇಕು, ನಿಮ್ ಮೀಟ್ ಮಾಡ್ಲೇಬೇಕು. ಆತರ ಆಗಲ್ಲ, ನಾನ್ ನಿಮ್ಮನ್ ನೋಡ್ಲೇಬೇಕು, ಆತರ ಬಿಡಿ ಅದೆಲ್ಲ. ನಾನ್ ನಿಮ್ಮನ್ ಮಾತಾಡಿಸ್ಲೇಬೇಕು. ಇಲ್ಲ ನೀವಾಗ ನೀವ್ ಬರ್ತೀರೋ ಇಲ್ಲ ನಾನಾಗಿ ನಿಮ್ ಮನೆ ಹತ್ರ ಬಂದ್ರೆ ಅದೇ ನಾವು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ. ಬೇಕಾದ್ರೆ ನಿಮ್ ಮನೇಲಿ ಇದ್ದು, ಬೇಕಾದ್ರೆ ಮಾರ್ನಿಂಗ್ ಬೇಕಾದ್ರೆ ಇದು ಬರ್ತೀನಿ. ಡ್ಯೂಟಿಗಳ ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ನೀವು ಅಡೇಲಿ ಮನೆ ಕಟ್ಟಬೇಕಾಗುತ್ತೆ. ಮಂಚಿ ದೊಡ್ಡಲ್ಲಿ ಜಾಗಗಳು, ನಮ್ಮ ಹತ್ರಗಳು ಕಮ್ಮಿ ಬೆಳಿದೆ. ಹಾಗಾಗಿ ನಮ್ಮ ಹತ್ರ ಮಂಚಗಳು ಇದೆ, ಆಮೇಲೆ ಅಡೇಲಿ ಮನೆ ಕಟ್ಟಬೇಕಾಗುತ್ತೆ. ನಮ್ದು ಮಳೆ ಬಂದ್ರೆ ತೊಟ್ಟುಕ್ಕೆ ಇದು ನೀರು ಸೀಟ್ನಲ್ಲಿ. ಹಾಗಾಗಿ ನೀವು ಎಲ್ಲ ಯಾರು ಬೇರೆ ಕೊಟ್ಟಿದ್ದೀವಿ, ನೀವು ಬರೀ ಗಣಪತಿ ಮಾಡ್ತಾರಲ್ಲ ನೀವು ಕಾಯಿನ. ಹಲೋ,